ದಿವಸದಲ್ಲಿ ನಾವಿದ್ದೇವೆ. ಪವಿತ್ರ ಗುರುವಾರವು ನಮಗೆ ಸಂದೇಶವನ್ನು ನೀಡ್ತಾ ಇದೆ, ನಮ್ಮ ಜೀವನ ಹೇಗಿರಬೇಕು ಎಂಬುದಾಗಿ ತಿಳಿಸ್ತಾ ಇದೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸುವಾಗ ಅವರಿಗೆ ಮೂರು ಶೋಧನೆಗಳನ್ನು ಸೈತಾನನು ನೀಡ್ತಾನೆ. ಮೊದಲನೇದಾಗಿ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡ್ಕೋ, ಎರಡನೇದಾಗಿ ಕಾಲಿಗೆ ಬಿದ್ದು ನಮಸ್ಕರಿಸು, ಮೂರನೇದಾಗಿ ಮೇಲಿಂದ ಕೆಳಗೆ ಧುಮುಕಿ ಆ ತಮ್ಮ ದೇವದೂತರುಗಳನ್ನು ಬಳಸಿಕೋ. ಪ್ರಭು ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಜೀವನದ ಮೂರು ತತ್ವಗಳನ್ನು ನೀಡಿದ್ದರು. ವಸ್ತುಗಳನ್ನು ನಾವು ಬಳಸಿಕೊಳ್ಬೇಕೇ ವಿನಃ ಅವುಗಳನ್ನು ಪ್ರೀತಿಸುವುದಕ್ಕೆ ಕೂಡದು. ವ್ಯಕ್ತಿಗಳನ್ನು ನಾವು ಪ್ರೀತಿಸಬೇಕೇ ವಿನಃ ಬಳಸಿಕೊಳ್ಳುವುದಕ್ಕೆ ಕೂಡದು. ದೇವರಿಗೆ ನಮಸ್ಕಾರ ಮಾಡಿ ಅವರ ಕಾಲಿಗೆ ಬಿದ್ದು ನಾವು ಬದುಕಬೇಕು ವಿನಃ ಸೈತಾನನ ಕಾಲಿಗೆ ಬಿದ್ದು ನಮ್ಮ ಜೀವನವನ್ನು ನಡೆಸುವುದಕ್ಕೆ ಕೂಡದು. ಕೊನೆಯ ಭೋಜನ ಸಂದರ್ಭದಲ್ಲಿ ಈ ಮೂರು ವಿಷಯಗಳನ್ನು ಪುನಃ ನಾವು ಉಲ್ಲೇಖಿಸ್ತಾ ಇದ್ದೇವೆ. ಅಂದು ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡುವುದಿಲ್ಲ ಎಂಬಂತ ಹಠ ಹಿಡಿದಂತ ಪ್ರಭು ಇಂದು ರೊಟ್ಟಿಯನ್ನು ತೆಗೆದುಕೊಂಡು ತನ್ನ ಶರೀರವನ್ನಾಗಿ ಪರಿವರ್ತಿಸ್ತಾರೆ. ಅಂದು ಕಾಲಿಗೆ ಬೀಳುವುದಿಲ್ಲ ಎಂಬುದಾಗಿ ಹೇಳಿದಂತ ಪ್ರಭು ಇಂದು ಸೇವೆಗಾಗಿ 12 ಮಂದಿ ಶಿಷ್ಯರ ಪಾದಕ್ಕೆ ಅವರು ಬಿದ್ದು ಅವುಗಳನ್ನು ತೊಳೆಯುತ್ತಾರೆ. ಅಂದು ದೇವದೂತರುಗಳನ್ನು ಬಳಸಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದಂತ ಪ್ರಭು ಇಂದು ನೀವು ಪರಸ್ಪರ ಪ್ರೀತಿಸಿರಿ, ಒಂದೇ ಒಂದು ಕಟ್ಟಳೆಯನ್ನು ನಿಮಗೆ ನೀಡ್ತಾ ಇದ್ದೇನೆ, ಒಬ್ಬರು ಮತ್ತೊಬ್ಬರನ್ನು ಪ್ರೀತಿಸಿರಿ ಎಂಬಂತ ಪ್ರೀತಿಯ ಈ ಆಜ್ಞೆಯನ್ನು ನಮಗೆ ನೀಡಿದಂತಹ ವಿಶೇಷವಾದ ಸಂದರ್ಭ. ನಮ್ಮ ಜೀವನ ಈ ವಸ್ತುಲೋಕಕ್ಕೆ ಬಲಿ ಹೋಗದೆ ಮಾನವ ಲೋಕಕ್ಕೆ ಬಲಿ ಹೋಗಿ ಅವರನ್ನು ಬಳಸಿಕೊಳ್ಳದೆ ಇನ್ನೊಬ್ಬರನ್ನು ನಾವು ನಮಸ್ಕರಿಸಿ ಬಾಳದೆ ನಮ್ಮ ಜೀವನ ದೇವರಿಗಾಗಿ ಮುಡಿಪಾಗಿಡಲಿ ಮತ್ತು ಪರರ ಸೇವೆಗಾಗಿ ಅದು ಶಾಶ್ವತವಾಗಿ ಇರಲಿ ಎಂಬುದಾಗಿ ಬಯಸ್ತಾ ತಮಗೆಲ್ಲರಿಗೂ ಈ ಪವಿತ್ರ ಗುರುವಾರದ ಶುಭಾಶಯಗಳನ್ನು ಸಲ್ಲಿಸುವಾಗ ಪರಮಾತ್ಮನ ಆಶೀರ್ವಾದಗಳನ್ನು ನಿಮಗೆ ಬೇಡ್ತಾ ಇದ್ದೇನೆ. ಸ್ಫೂರ್ತಿಯ ಸಲಹೆ ಇದು ಬದುಕು ಬದಲಿಸುವ ಸ್ಫೂರ್ತಿಯ ಸಲಹೆ.